ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾನು ಒಂದು ಬಗ್ಗರಣೆ ಕೊಡದೇನೆ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಯಾವುದಂತಂದರೆ, ಎಲ್ಲರೂ ಏನಂತಾರೆ, ಕೋಸಂಬರಿ ಒಂದು ಕಡೆ ಕೋಸಂಬರಿ ಅಂತಾರೆ, ಇನ್ನೊಂದು ಕಡೆ ಪಚಡಿ ಅಂತ ಹೇಳ್ತಾರೆ. ಇವಾಗ ನಾನು ಅದಕ್ಕೆಲ್ಲ ಹಸಿ ತರಕಾರಿನ ಯೂಸ್ ಮಾಡೋದು, ಒಂಥರ ಬೇಳೆ ಯೂಸ್ ಮಾಡಬೇಕು, ಅದು ಹೆಸರುಬೇಳೆನ ಯೂಸ್ ಮಾಡಿಕೊಂಡು ಕೋಸಂಬರಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿರ್ಬೋದು, ಬಟ್ ನಾನು ಮಾಡ್ತಾ ಇರೋದ್ರಿಂದ ನಿಮಗೆ ಈಸಿ ಆಗಲಿ, ಕೆಲವೊಬ್ಬರಿಗೆ ಈಸಿ ಆಗಲಿ ಅಂತ, ನಿಮಗೆ ಅಂತಲ್ಲ ಎಲ್ರಿಗೂ ಈಸಿ ಆಗಲಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ, ಹೊಸಬ್ರು ಏನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ನನ್ನ ವಿಡಿಯೋಕ್ಕೆ. ನಿಮ್ಮದು ಸಪೋರ್ಟ್ ತುಂಬ ಚೆನ್ನಾಗಿದೆ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಬನ್ನಿ, ಇವತ್ತಿನ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದನ್ನು ನೋಡೋಣ. ಇಲ್ಲಿ ನೋಡಿ, ನನ್ನ ಹೆಸರುಬೇಳೆನ ಒಂದು 2 ಅವರ್ ಮುಂಚೆ ನೆನೆ ಹಾಕಿಟ್ಟಿದ್ದೆ. ಹೆಸರುಬೇಳೆನೇ ಬೇಕಿದ್ದಕ್ಕೆ, ಅಂದರೆ ಟೇಸ್ಟ್ ಆಗುತ್ತೆ. ಹೆಸರುಬೇಳೆ ನೆನೆ ಹಾಕಿಟ್ಟಿದ್ದೆ ನೋಡಿಣ, ಚೆನ್ನಾಗಿ ತೊಳ್ಕೋಬೇಕು. ನೆನೆ ಹಾಕಿಟ್ಟಿದ್ದೆ ಅಷ್ಟೇ ನಾನು. ಮತ್ತು 2 ಸೌತೆಕಾಯಿ ತೊಗೊಂಡಿದ್ದೀನಿ. ಮತ್ತು ಹಾಗೆ ಸಣ್ಣದಾಗಿ ಟೊಮ್ಯಾಟೊ ಮತ್ತು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು, ಬಟ್ ಕೆಲವೊಬ್ಬರು ಮೂಲಂಗಿ ಹಾಕ್ತಾರೆ, ಗಜ್ರಿ ಹಾಕ್ತಾರೆ, ಅದು ಡಿಪೆಂಡ್ ಅಪಾನ್ ಅವ್ರವ್ರ ಟೇಸ್ಟಿಗೆ ಹೇಗೆ ಅಂತ ಹಾಗೆ ಯೂಸ್ ಮಾಡ್ಕೋಬೋದು. ನೋಡಿ, ಇದನ್ನು ಚೆನ್ನಾಗಿ ತುರ್ಕೋಬೇಕು ಸೌತೆಕಾಯಿನ. ಇದು ತುರಿದು ಹಾಕಿದರೆ, ಹೆಚ್ಚು ಹಾಕೋಕ್ಕಿಂತ ತುರಿದು ಹಾಕಿದ್ರೇ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೊಡುತ್ತೆ, ತಿನ್ನೋಕ್ಕೂ ಈಸಿ ಆಗುತ್ತಂತ. ಸಣ್ಣ ಮಕ್ಕಳಿಗೆ ಆಯಿತು ಮತ್ತು ದೊಡ್ಡವ್ರಿಗೆ ಆಯಿತು, ತುಂಬ ಟೇಸ್ಟ್ ಆಗುತ್ತೆ. ದಿಢೀರ್ ಅಡುಗೆ ಮಾಡ್ಕೋಬೋದು, ಇದಕ್ಕೆ ಒಗ್ಗರಣೆ ಅದು ಏನು ಹಾಕೋಗಂಗಿಲ್ಲ. ಡೈರೆಕ್ಟಾಗಿ ನಾವು ಉಪ್ಪು, ಖಾರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಮಾಡ್ಕೋಬೋದು. ನೋಡಿ, ಈ ಥರ ಇದನ್ನು ತುರ್ಕೋಬೇಕು. ನೀವು ಕ್ವಾಂಟಿಟಿನ, ಕ್ವಾಂಟಿಟಿ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಜಾಸ್ತಿ ಬೇಕಂದರೆ ಜಾಸ್ತಿ 4 ಅಥವಾ 6 ಈ ಥರ ಸೌತೆಕಾಯಿ ತೊಗೊಂಡು ಮಾಡ್ಕೋಬೋದು. ಇಲ್ಲಿ ನೋಡಿ, ನಾವು 2 ಸೌತೆಕಾಯಿ, ಬೇಳೆ ಜಾಸ್ತಿ ಇರೋದ್ರಿಂದ 2 ಸೌತೆಕಾಯಿ ಹಾಕಿ ಮಾಡ್ತಾ ಇದ್ದೀನಿ. ಬನ್ನಿ, ಇದನ್ನು ತುರ್ಕೊಂಬು ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ಸೌತೆಕಾಯಿನ ತುರಿದು ಇಟ್ಕೊಂಡಿದ್ದೀನಿ, ಹೆರ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಬೇಳೆ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಇದಕ್ಕೇ ನಾನು ಈರುಳ್ಳಿ ಹೆಚ್ಚೇನು ಇಟ್ಕೊಂಡಿದ್ದೆ ಅದನ್ನು ಮತ್ತು ಟೊಮಾಟೋನ ಹಾಕ್ತಾಯಿದ್ದೀನಿ. ನೋಡಿ, ಖಾರ ಹಾಕೋಕ್ಕಿಂತ ಮುಂಚೆನೇ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ, ಇಲ್ಲಾಂದರೆ ಕೈ ಎಲ್ಲ ಖಾರ ಆಗಿ ಉರಿಯಕ್ಕೆ ಚಲೋ ಆಗುತ್ತೆ. ಅದಕ್ಕೋಸ್ಕರ ಫಸ್ಟೇ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ. ಇದಕ್ಕೇನೆ ಸ್ವಲ್ಪ ಹಚ್ಚಿಕರ ಪುಡಿ ಹಾಕ್ತಾಯಿದ್ದೀನಿ. ನೀವು ಹಸಿಕರ ಬೇಕಂದರೂ ಹಸಿಕರನ್ನು ಹಾಕ್ಕೋಬೋದು, ಬಟ್ ಇಲ್ಲಿ ಒಣಕರ ಹಾಕಿದರೆ ಚೆನ್ನಾಗಿ ಮಿಕ್ಸ್ ಆಗಿ ಬರುತ್ತೆ ಅಂತ. ನೋಡಿ, ಸ್ವಲ್ಪನೇ ಉಪ್ಪು, ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಮೇಲೆ, ನಾನು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಹಾಕ್ತಾಯಿದ್ದೀನಿ. ಇವಾಗ ಒಂದು ಸ್ಪೂನ್ ತೊಗೊಂಡು ಅಥವಾ ಕೈಲಿ ನಡೆಯುತ್ತೆ, ನಿಮ್ಗೆ ನಡೆಯುತ್ತೆ ಅಂತಂದರೆ ಕೈಲಿನ ಮಿಕ್ಸ್ ಮಾಡಿ. ಬಿಸಿ ರೊಟ್ಟಿ ಚಪಾತಿ ಕಾಂಬಿನೇಷನ್ ಸೂಪರ್. ನೀವು ಒಗ್ಗರಣೆ ಕೊಡೋ ಅವಶ್ಯಕತೆಯೇ ಇಲ್ಲ, ಬಾಜಿ ರೆಡಿ ಆಯಿತು. ನೋಡಿ, ಸೂಪರಾಗಿ ಬರುತ್ತೆ, ಟ್ರೈ ಮಾಡಿ ನೀವು, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೊಂದು ಟಾಪಿಕ್ ಜೊತೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.